ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈಗ ಚುನಾವಣೆ ಕರ್ನಾಟಕದಲ್ಲಿ ಮೊದಲನೇ ಮತ್ತು ಎರಡನೇ ಹಂತ ಪ್ರಾರಂಭ ಆಗಿದೆ. ಇದೇ ತಿಂಗಳ 26 ಮತ್ತು ಮುಂದಿನ ತಿಂಗಳ 7ನೇ ತಾರೀಕು ಎಲೆಕ್ಷನ್ ಇದೆ. ದಯವಿಟ್ಟು ವೋಟ್ ಹಾಕೋದನ್ನು ಯಾರೂ ಕೂಡ ಮರಿಬೇಡ್ರಿ. ಏನೇ ಕೆಲಸ ಇದ್ದರೂ ಕೂಡ, ಏನೇ ತುರ್ತು ಸಂದರ್ಭದಲ್ಲಿ ಇದ್ದರೂ ಕೂಡ ಸಮಯ ಮಾಡಿಕೊಂಡು ದಯವಿಟ್ಟು ಮತದಾನವನ್ನು ಮಾಡಿ. ಇದು ಪವಿತ್ರವಾದ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಮಾಡಿ. ಯಾಕಂತಂದರೆ ಈಗ ಆಗ್ತಿರುವಂಥ ಚರ್ಚೆ ಪ್ರಕಾರ ಮತ್ತೆ ಮುಂದೆ ಮತದಾನ ಮಾಡಲಿಕ್ಕೆ ಅವಕಾಶ ಸಿಗುತ್ತೋ ಇಲ್ಲೋ ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ದಯವಿಟ್ಟು ಖಂಡಿತವಾಗಿ ಮತದಾನ ಮಾಡಿ. ಆದರೆ ಮತದಾನ ಮಾಡೋಕ್ಕಿಂತ ಮುಂಚೆ ಒಮ್ಮೆ ನಿಮ್ಮ ಸುತ್ತಮುತ್ತಲ ಪರಿಸರ ಏನಾಗಿದೆ ಅನ್ನೋದನ್ನು ಒಂದು ಸ್ವಲ್ಪ ಕಣ್ಣಾಡಿಸ್ಬಿಟ್ಟು ಮತದಾನ ಮಾಡಿ. ನಿಮ್ಮ ಮನೆಯಲ್ಲಿರುವಂಥ ಗ್ಯಾಸ್ ಸಿಲಿಂಡರ್ನ ನೋಡಿ. ಸಿಲಿಂಡರ್ ಬೆಲೆ ಮೊದಲೇನಿತ್ತು, ಈಗೇನಿದೆ ಅನ್ನೋದನ್ನು ಒಂದು ಸ್ವಲ್ಪ ವಿಚಾರ ಮಾಡಿ. ಬೆಲೆ ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ, ಎಷ್ಟು ಕಡಿಮೆ ಆಗಿದೆ ಅನ್ನೋಂಥದ್ದನ್ನು ಒಂದು ಸ್ವಲ್ಪ ಅವಲೋಕನ ಮಾಡಿಕೊಂಡು ಮತದಾನ ಮಾಡಿ. ಅದೇ ರೀತಿ ನಿಮ್ಮನೆಯಲ್ಲಿರುವಂಥ ತರಕಾರಿ ಪುಟ್ಟಿಯನ್ನು ಒಮ್ಮೆ ನೋಡಿ. ಅದರಲ್ಲಿರುವಂಥ ಸಾಮಗ್ರಿಗಳ ಬೆಲೆ ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ ನೋಡಿಬಿಟ್ಟು ಮತದಾನ ಮಾಡಿ. ಬೇಳೆ ಬೆಲೆ ಕಡಿಮೆ ಆಗಿದೆಯಾ, ಎಣ್ಣೆ ಬೆಲೆ ಕಡಿಮೆ ಆಗಿದೆಯಾ, ದಿನಸಿ ಬೆಲೆಗಳು ಕಡಿಮೆ ಆಗಿದಾವ, ಜಾಸ್ತಿ ಆಗಿದಾವ, ಯಾಕೆ ಜಾಸ್ತಿ ಆಗಿದ್ದಾವೆ, ಇದನ್ನು ಒಂದು ಸ್ವಲ್ಪ ಅವಲೋಕನ ಮಾಡಿ ಮತದಾನ ಮಾಡಿ. ನಿಮ್ಮ ಫ್ರಿಡ್ಜಲ್ಲಿರುವಂಥ ಸಾಮಗ್ರಿಗಳನ್ನು ನೋಡಿ. ಯಾವುದಾದ್ರೂ ಸಾಮಗ್ರಿ ಕಡಿಮೆ ಆಗಿದೆಯಾ ಅಥವಾ ಎಲ್ಲ ಸಾಮಗ್ರಿಗಳು ಜಾಸ್ತಿ ಆಗಿದಾವ ಒಮ್ಮೆ ನೋಡಿಬಿಟ್ಟು ಮತದಾನ ಹಾಕಿ. ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳಿದ್ದರೆ ಮಕ್ಕಳು, ಅವರಿಗೆ ಉದ್ಯೋಗದ ಒಂದು ಅವಕಾಶಗಳು ಜಾಸ್ತಿ ಆಗಿದಾವ ಕಡಿಮೆ ಆಗಿದಾವ ನೋಡಿಬಿಟ್ಟು ಮತದಾನ ಮಾಡಿ. ನಿರುದ್ಯೋಗವನ್ನು ಹೋಗಲಾಡಿಸ್ತೀವಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು. ಈಗ ಉದ್ಯೋಗ ಸಿಗುವಂಥ ಸಾಧ್ಯತೆಗಳು ಉತ್ತಮವಾಗಿದಾವ ಅಥವಾ ಪರಿಸ್ಥಿತಿ ಕೆಟ್ಟಿದೆಯಾ? 45 ವರ್ಷದಲ್ಲಿ ಅತಿ ಕೆಟ್ಟ ನಿರುದ್ಯೋಗದ ಸ್ಥಿತಿ ಭಾರತದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಏನಿದೆ ಅನ್ನೋದನ್ನು ನೀವೇ ವಿಚಾರ ಮಾಡಿಬಿಟ್ಟು ದಯವಿಟ್ಟು ವೋಟ್ ಹಾಕಿ. ಸಣ್ಣ ನಿಮ್ಮ ಉದ್ಯಮಿಯವರು ಮಾಡ್ತಿದ್ರೆ GST ನೀವೇನು ತೊಂದರೆ ಅನುಭವಿಸಿದ್ರಿ, ಅದು ಸುಲಭವಾಗಿದೆಯಾ, GST ಬಂದಮೇಲೆ ನಿಮ್ಮ ಉದ್ಯೋಗಕ್ಕೆ ಒಳ್ಳೆಯದಾಗಿದೆಯಾ ಅಥವಾ ಕೆಟ್ಟದಾಗಿದೆಯಾ ವಿಚಾರ ಮಾಡಿಬಿಟ್ಟು ಅದರ ಬಗ್ಗೆ ನೀವು ವೋಟ್ ಹಾಕಿ. ಮತ್ತು ಇದೇ ಸಂದರ್ಭದಲ್ಲಿ ಕಳೆದ ಕರೋನಾ ಸಂದರ್ಭದಲ್ಲಿ ನಾವು ಭಾಳಷ್ಟು ಜನರನ್ನು ಕಳ್ಕೊಂಡ್ವಿ. ನಮ್ಮ ಅಣ್ಣ ತಮ್ಮ ತಂದೆ ಸ್ನೇಹಿತರು ಸಂಬಂಧಿಕರು ಭಾಳಷ್ಟು ಜನರನ್ನು ಕರೋದಕ್ಕಾಗಿ ನಾವು ಕಳ್ಕೊಂಡ್ವಿ. ಆಗ ನಾವು ಆಕ್ಸಿಜನ್ಗೋಸ್ಕರ ಒದ್ದಾಡಿದ್ವಿ, ಆರೋಗ್ಯದ ಒಂದು ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಒದ್ದಾಡಿದ್ವಿ. ಇದೆಲ್ಲವೂ ಕೂಡ ಏನಾದರೂ ಈಗಲಾದರೂ ಸುಧಾರಣೆ ಆಗಿದೆ ಅನ್ನೋದನ್ನು ಒಮ್ಮೆ ವಿಚಾರ ಮಾಡಿಬಿಟ್ಟು ಮತದಾನ ಮಾಡಿ. ಕರೋನಾ ಸಮಯದಲ್ಲಿ ಕೂಡಲೇ ಲಾಕ್ಡೌನ್ ಮಾಡಿದ್ರಿಂದಾಗಿ ಸುಮಾರು ಜನ 1000 ಕಿಲೋಮೀಟರ್ ನಡ್ಕೊಂಡು ಹೋದರು. ಅದನ್ನು ಚೆನ್ನಾಗಿ ನಿಭಾಯಿಸ್ಬೋದಾಗಿತ್ತ ಅನ್ನೋದನ್ನು ಒಂದು ಸಲ ವಿಚಾರ ಮಾಡಿಬಿಟ್ಟು ನೀವು ಮತದಾನ ಮಾಡಿ. ಈಗಲಾದರೂ ಕೂಡ ಆರೋಗ್ಯ ಮತ್ತು ನಮ್ಮ ಹೆಲ್ತ್ ಸೆಕ್ಟರ್ ಏನಿದೆ ಇಂಪ್ರೂವ್ ಆಗಿದೆಯಾ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಾಗಿದೆಯಾ, ಈಗಲಾದರೂ ಕೂಡ ಈಗೇನಾದರೂ ಕರೋನಾ ಬಂದರೆ ಅದನ್ನು ನಿಭಾಯಿಸುವಂಥ ಒಂದು ಮಟ್ಟದಲ್ಲಿ ನಮ್ಮ ಆಸ್ಪತ್ರೆಗಳು ಇದಾವೆ ಅನ್ನೋದನ್ನು ವಿಚಾರ ಮಾಡಿಬಿಟ್ಟು ದಯವಿಟ್ಟು ಮತದಾನ ಮಾಡಿ. ಮನೆಯಲ್ಲಿ ಮಕ್ಕಳಿದ್ರೆ LKGಯಲ್ಲಿ ಫೀಸ್ ಕಡಿಮೆ ಆಗಿದೆಯಾ, ಸ್ಕೂಲ್ಗಳಲ್ಲಿ ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆಯಾ, ಸರ್ಕಾರಿ ಶಾಲೆಗಳೇನಾದರೂ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗಿದೆಯಾ, ಶಾಲೆಗಳ ಪರಿಸ್ಥಿತಿ ಚೆನ್ನಾಗಾಗಿದೆಯಾ, ಶಿಕ್ಷಕರು ಒಳ್ಳೆಯ ಶಿಕ್ಷಕರು ಎಲ್ಲ ಕಡೆ ಇದ್ದಾರಾ, ಕಾಲೇಜ್ಗಳಲ್ಲಿ ಏನಾದರೂ ಫೀಸ್ ಕಡಿಮೆ ಆಗಿದೆಯಾ, ಇಂಜಿನಿಯರಿಂಗ್ ಮೆಡಿಸನ್ಗೆ ಸುಲಭವಾಗಿ ಸೀಟ್ ಸಿಗುವಂಥ ವ್ಯವಸ್ಥೆ ಆಗಿದೆಯಾ ದಯವಿಟ್ಟು ವಿಚಾರ ಮಾಡಿ. ನಿಮ್ಮ ಮಕ್ಕಳಿಗೆ ನಿಮ್ಮ ಅಣ್ಣ ತಮ್ಮಂದಿರಿಗೆ ಶಿಕ್ಷಣ ಒಳ್ಳೆಯ ಶಿಕ್ಷಣ ಕೊಡಿಸ್ಬೇಕು ಅನ್ನೋಂಥದ್ದು ಕನಸೇನಿದೆ ಅದು ಸುಲಭವಾಗಿದೆಯಾ ಅಥವಾ ಕಷ್ಟವಾಗಿದೆಯಾ ವಿಚಾರ ಮಾಡಿಬಿಟ್ಟು ಮತದಾನ ಮಾಡಿ. ಇನ್ನು ಭ್ರಷ್ಟಾಚಾರ, ಕಳೆದ 10 ವರ್ಷದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆಯಾ ವಿಚಾರ ಮಾಡಿಬಿಟ್ಟು ವೋಟ್ ಹಾಕಿ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು, ಹೊರಗಡೆ ಪೊಲೀಸ್ನವರಿಂದ ಇರ್ಬೋದು, ಅಥವಾ ಯಾವುದೇ ಹಂತದಲ್ಲಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀವಿ ಅಂತೇಳಿ ಸತತವಾಗಿ 70 ವರ್ಷಗಳಿಂದ ಎಲ್ಲ ಸರ್ಕಾರಗಳು ಹೇಳ್ತಾ ಬರ್ತಾ ಇದ್ದಾವೆ. ಭ್ರಷ್ಟಾಚಾರವನ್ನು ನಾನು ಟಾಲರೇಟ್ ಮಾಡೋದಿಲ್ಲ ಅಂತೇಳ್ಬಿಟ್ಟು ನಮ್ಮ ಈಗಿನ ಪ್ರಧಾನಮಂತ್ರಿಯವರು ಘೋಷಣೆ ಮಾಡ್ತಿದ್ರು. ಸೊ ಭ್ರಷ್ಟಾಚಾರ ಯಾವುದಾದ್ರೂ ಹಂತದಲ್ಲಿ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಒಂದು ಸ್ವಲ್ಪ ವಿಚಾರ ಮಾಡಿ. ಎಲೆಕ್ಟ್ರಲ್ ಬಾಂಡ್ ಕೇಸಲ್ಲಿ ಒಂದು ಸರ್ಕಾರಕ್ಕೆ, ಈಗಿರುವಂಥ ಸರ್ಕಾರಕ್ಕೆ 8,000 ಕೋಟಿ ದೇಣಿಗೆಯನ್ನು ಭ್ರಷ್ಟಾಚಾರ ಮಾಡಿರುವಂಥ ಅನೇಕ ಸಂಸ್ಥೆಗಳು ನೀಡಿದ್ದಾವೆ. ಇದರಿಂದಾಗಿ ಏನಾದರೂ ಭ್ರಷ್ಟಾಚಾರ ಕಡಿಮೆ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆಯಾ ಒಂದು ಸ್ವಲ್ಪ ವಿಚಾರ ಮಾಡಿ. ಕರೋನಾದಲ್ಲಿ ಕೊಟ್ಟಂಥ ಅನೇಕ ಔಷಧಿಗಳು ಯಾವುದು ಪಾಸಾಗಿರಲಿಲ್ವ ಟೆಸ್ಟಲ್ಲಿ, ಅಂಥ ಔಷಧಿಗಳನ್ನು ಮಾರಾಟ ಮಾಡುವಂಥ ಸಂಸ್ಥೆಗಳೂ ಸಹ ಸರ್ಕಾರಕ್ಕೆ ಹಣ ನೀಡಿದ್ದಾವೆ. ಸೊ ಇದರಿಂದಾಗಿ ಭ್ರಷ್ಟಾಚಾರ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ದೇಶದಲ್ಲಿ ವಿಚಾರ ಮಾಡಿಬಿಟ್ಟು ಮತದಾನವನ್ನು ಮಾಡಿ. ಈ ಸುಮಾರು ದೊಡ್ಡ ದೊಡ್ಡ ಉದ್ಯಮಗಳಿಗೆ ಸರ್ಕಾರ ಬಹಳಷ್ಟು ಸಾಲ ಮನ್ನಾ ಮಾಡಿದೆ. ಸುಮಾರು 11.5 ಲಕ್ಷ ಕೋಟಿಗಳಷ್ಟು ಸಾಲವನ್ನು ಮನ್ನಾ ಮಾಡಿದೆ. ಅದರ ಹೊರೆ ನಮ್ಮ ಮೇಲೆ ಬಿದ್ದಿದೆ, ನಿಮ್ಮ ಮೇಲೆ ಬಿದ್ದಿದೆ. ಇದು ಇಷ್ಟು ಹೊರೆ ಬಿದ್ದಿರುವಂಥದ್ರಿಂದ ನಮಗೆ ಒಳ್ಳೆಯದಾಗಿದೆಯಾ ಕೆಟ್ಟದಾಗಿದೆಯಾ ಒಮ್ಮೆ ವಿಚಾರ ಮಾಡಿಬಿಟ್ಟು ದಯವಿಟ್ಟು ಮತದಾನ ಮಾಡಿ.
ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀನಿ ಅಂತೇಳಿ ಲಾಸ್ಟ್ ಚುನಾವಣೆಯ ಸಮಯದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದರು. ಈಗ ರೈತರು ಯಾರಿದ್ದೀರಿ, ದಯವಿಟ್ಟು ವಿಚಾರ ಮಾಡಿ, ನೀವು ಬೆಳೆದ ಬೆಲೆಗಳಿಗೆ ಡಬಲ್ ರೇಟ್ ಸಿಗ್ತಾ ಇದೆಯಾ, ನಿಮ್ಮ ಆದಾಯ ಖರ್ಚೆಲ್ಲ ಹೋದ ನಂತರ ಏನು ಆದಾಯ ಉಳಿಯುತ್ತೆ ಅದು ಡಬಲ್ ಆಗಿದೆಯಾ ಅಥವಾ ಆಗಿಲ್ವಾ ನೋಡಿಬಿಟ್ಟು ವಿಚಾರ ಮಾಡಿಬಿಟ್ಟು ನೀವು ಮತದಾನ ಮಾಡಿ. ಪಟ್ಟಣದಲ್ಲಿರೋರು, ನಿಮ್ಮೂರು ಸ್ಮಾರ್ಟ್ ಸಿಟಿ ಆಯಿತಾ? ನೀವು ಹೊರಗಡೆ ಹೋದ ತಕ್ಷಣ ನಿಮ್ಮ ರಸ್ತೆಗಳ ಪರಿಸ್ಥಿತಿ ಏನಾಗಿದೆ, ನಿಮ್ಮ ಸುತ್ತಮುತ್ತಲಿನ ಸ್ಥಿತಿಯ ಪರಿಸ್ಥಿತಿ ಏನಾಗಿದೆ, ಲೈಟ್ಗಳ ಪರಿಸ್ಥಿತಿ ಏನಾಗಿದ್ದಾವೆ, ಮೊದಲಿಗಿನ್ನ ಸ್ಮಾರ್ಟ್ ಏನಾದರೂ ಆಗಿದೆಯಾ ಆಗಿಲ್ವ ಅನ್ನೋಂಥದ್ದನ್ನು ನೋಡಿಬಿಟ್ಟು ನೀವು ದಯವಿಟ್ಟು ಮತದಾನ ಮಾಡಿ. ಒಂದು ದೊಡ್ಡ ಸಾಧನೆ ಕಳೆದ 3-4 ವರ್ಷದಿಂದ ಕೇಳಿಬಿಡ್ತಿರೋದೇನೆಂದರೆ ನಮ್ಮ ಭಾರತ ದೇಶದ ಪ್ರತಿಷ್ಠೆ ವಿದೇಶಗಳಲ್ಲಿ ಹೆಚ್ಚಿದೆ ಅಂತೇಳ್ಬಿಟ್ಟು ಭಾಳಷ್ಟು ಪತ್ರಿಕೆಗಳಲ್ಲಿ ಬರುತ್ತೆ. ಅದನ್ನು ತಲೆಯಲ್ಲಿ ಇಟ್ಕೊಂಡಂಥವ್ರು ದಯವಿಟ್ಟು ಒಮ್ಮೆ ವಿಚಾರ ಮಾಡಿ. ಈ ಹಿಂದೆ ಯಾವಾಗಾದರೂ ಬೇರೆ ದೇಶಗಳು ನಮ್ಮ ದೇಶದ ಮೇಲೆ ಬೆಟ್ಟೆತ್ತಿ ತೋರಿಸಿರುವಂಥದ್ದು ಇನ್ಸಿಡೆಂಟ್ಸ್ ಎಷ್ಟಾಗಿದ್ದವು, ಮತ್ತು ಈಗ ಯಾಕೆ ಕೆನಡಾ ನಮ್ಮ ಮೇಲೆ ಬೆಟ್ಟು ತೋರಿಸಿದೆ, ಯಾಕೆ ನಮ್ಮನ್ನು ಖಂಡಿಸಿದೆ, ಅಮೇರಿಕಾ ಯಾಕೆ ನಮ್ಮ ಮೇಲೆ ಬೆಟ್ಟು ತೋರಿಸ್ತಾ ಇದೆ, ಯಾಕೆ ಶ್ರೀಲಂಕಾ ಈಗ ತನ್ನ ಒಂದು ಬಂದರನ್ನು ಚೈನಾಗೆ ಬಿಟ್ಕೊಟ್ಟಿದೆ, ಯಾಕೆ ಮಾಲ್ಡೀವ್ಸ್ ಭಾರತದ ಸೈನಿಕರನ್ನು ಹೊರಗಡೆ ಹಾಕಿಬಿಟ್ಟು ಚೈನಾದ ಬೇವುಗಾರಿಕೆ ಹಡಗುಗಳನ್ನ ತನ್ನಲ್ಲಿ ಬಿಟ್ಕೊಂಡಿದೆ, ಯಾಕೆ ಬಾಂಗ್ಲಾದೇಶ್ ತನ್ನ ಪೋರ್ಟನ್ನು ಅಭಿವೃದ್ಧಿ ಮಾಡಲಿಕ್ಕೆ ಚೈನಾವನ್ನು ಕೇಳ್ಕೊಂಡಿದೆ, ಯಾಕೆ ನೇಪಾಳ ಈಗ ತನ್ನ ಒಂದು ಕ್ಷೇತ್ರವನ್ನು ಬಿಟ್ಕೊಡಬೇಕು ಅಂತೇಳಿ ಭಾರತವನ್ನು ಬೇಡ್ತಾ ಇದೆ, ಯಾಕೆ ಭೂತಾನ್ ತನ್ನ ಭಾರತದ ಸೈನಿಕರನ್ನು ಹೊರಗಡೆ ಕಳಿಸಿ ಚೈನಾದ ಜೊತೆಗೆ ವ್ಯಾಪಾರವನ್ನು ಜಾಸ್ತಿ ಮಾಡಿಕೊಂಡಿದೆ, ಯಾಕೆ ನಮ್ಮ ಸುತ್ತಮುತ್ತಲಿನ ದೇಶಗಳು ಭಾರತವನ್ನು ಈಗ ಖಂಡಿಸ್ತಾ ಇದ್ದಾವೆ, ಯಾಕೆ ಆಸ್ಟ್ರೇಲಿಯಾದಲ್ಲಿ ಭಾರತೀಯರ ಮೇಲೆ ದಬ್ಬಾಳಿಕೆಗಳು ಆಗ್ತಾ ಇದ್ದಾವೆ, ಇದನ್ನೆಲ್ಲವನ್ನೂ ವಿಚಾರ ಮಾಡಿ. ಭಾರತದ ಪ್ರತಿಷ್ಠೆ ಅಂತಾರಾಷ್ಟ್ರೀಯವಾಗಿ ಹೆಚ್ಚಿದೆಯಾ ಏನು ಕಡಿಮೆ ಆಗಿದೆಯಾ ವಿಚಾರ ಮಾಡಿಬಿಟ್ಟು ದಯವಿಟ್ಟು ಮತದಾನ ಮಾಡಿ. ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಸುಮಾರು ಸುಳ್ಳು ಸುದ್ದಿಗಳು ಹರಡ್ತಾ ಇರ್ತವೆ, ಇವನ್ನೆಲ್ಲವನ್ನು ಬಿಟ್ಟು ನೀವು ನಿಷ್ಪಕ್ಷಪಾತವಾಗಿ ನೀವು ಏನು ದಾಖಲೆಗಳಿದ್ದಾವೆ, ಡೆಮಾಕ್ರಸಿ ಇಂಡೆಕ್ಸಲ್ಲಿ ಭಾರತದ ಸ್ಥಾನ ಏನಿದೆ, ಪ್ರೆಸ್ ಫ್ರೀಡಮ್ ಇಂಡೆಕ್ಸಲ್ಲಿ ಭಾರತದ ಸ್ಥಾನ ಏನಿದೆ, ಹಂಗರ್ ಇಂಡೆಕ್ಸಲ್ಲಿ ಭಾರತದ ಸ್ಥಾನ ಏನಾಗಿದೆ, ಪಾಸ್ಪೋರ್ಟ್ ಇಂಡೆಕ್ಸಲ್ಲಿ ಭಾರತದ ಸ್ಥಾನ ಏನಾಗಿದೆ, ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ಭಾರತದ ಸ್ಥಾನ ಏನಿದೆ, ಯಾಕೆ ಭಾರತ ಕೆಟ್ಟ 20 ರಾಷ್ಟ್ರಗಳ ಪಟ್ಟಿಯಲ್ಲಿ ಈ ಸ್ಥಾನಗಳನ್ನು ಹೊಂದ್ಕೊಂಡಿದೆ ಅನ್ನೋದನ್ನು ಒಮ್ಮೆ ನೋಡಿಬಿಟ್ಟು, ಈ ಪೇಪರು ಟಿವಿಗಳಲ್ಲಿ ಬರುವಂಥ ಈ ಡೇಂಜರ್ ಜಾಹೀರಾತುಗಳನ್ನು ತಲೆಯಲ್ಲಿ ಹಾಕ್ಕೊಳ್ದೇ ನಿಮ್ಮ ಮನೆಯಲ್ಲಿ ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿ ನಿಮಗೆ ಸ್ವಂತವಾಗಿ ಏನು ಒಳ್ಳೆಯದಾಗಿದೆ ಅನ್ನೋದನ್ನು ವಿಚಾರ ಮಾಡಿಬಿಟ್ಟು ಮತದಾನ ಮಾಡಿ, ದಯವಿಟ್ಟು ಮತದಾನ ಮಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.